ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 52. ಸತ್ಯದ ಸ್ಪಷ್ಟ ತಿಳುವಳಿಕೆಯ ಮತ್ತು ವಿಶ್ವಾಸದ ನಿಷ್ಠೆಯ ಬಗ್ಗೆ ರುಜುವಾತುಪಡಿಸಿದವರು ಈ ಸಮಯದಲ್ಲಿ ಅಮೂಲ್ಯ ರಕ್ತದ ಮತ್ತು ನಮ್ಮ ಕರ್ತನ ಸೇವೆಯ ಬಗ್ಗೆ ತಮ್ಮ ಆಳವಾದ ಸಮರ್ಪಣೆಯನ್ನು ವ್ಯಕ್ತಪಡಿಸಿದವರು ಮತ್ತು ದೇವರ ಯೋಜನೆಗಳ ಬಗ್ಗೆ ಸ್ಪಷ್ಟವಾಗಿ ಒಳನೋಟವನ್ನು ಹೊಂದಿರುವವರು 1881 ಈಚೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು. ಅಂತಹವರು ಕರ್ತನಿಂದ ಕ್ರಿಸ್ತನ ಜೊತೆ ವಾರಸುದಾರರಾಗಿ ಅಂಗೀಕರಿಸಲ್ಪಟ್ಟಿದ್ದಾರೆಂಬುದು ನಮ್ಮ ನಿರೀಕ್ಷಣೆಯ ಭಾಗವಾಗಿದೆ. ಅವರ ಸಮರ್ಪಣೆಯು ಬಹಳ ಹಿಂದೆಯೇ ಆ ಕರೆಯು ಮುಕ್ತಾಯಗೊಳ್ಳುವ ಮೊದಲೇ ಆಗಿರುತ್ತಿದ್ದರೆ ಅವರು ಬಹಳ ಕಾಲದ ನಂತರ ಸಮರ್ಪಣೆಯ ಸರಿಯಾದ ಮನೋವೃತ್ತಿಯೊಳಗೆ ಬರುತ್ತಿದ್ದಾರೆಂದು ನಾವು ಅರ್ಥ ಮಾಡಿಕೊಳ್ಳಬಹುದಿತ್ತು. ಆದುದರಿಂದ ಪ್ರಸ್ತುತ ಸತ್ಯದ ಜ್ಞಾನವನ್ನು ಅವರಿಗೆ ಆಶೀರ್ವಾದವಾಗಿ ಮತ್ತು ಕರ್ತನೊಂದಿಗೆ ಅವರ ಆತ್ಮದ ಅನ್ಯೋನ್ಯತೆ ಗುರುತಾಗಿ ದಯಪಾಲಿಸಲಾಗಿದೆ. ಅವರು 1881 ಅಥವಾ ಅದಕ್ಕೂ ಹಿಂದೆ ಸಮರ್ಪಣೆಗೊಂಡವರಾದಲ್ಲಿ ಊಹೆ ಏನೆಂದರೆ ಅವರು ಈಗ ಕರೆದ ವರ್ಗದ ಅನ್ಯೋನ್ಯತೆಗೆ ಅಂಗೀಕರಿಸಲ್ಪಟ್ಟಿದ್ದಾರೆ ಮತ್ತು ಅವರಿಗೆ ಈ ಹಿಂದೆ ಕರೆಯಲ್ಪಟ್ಟು ಉತ್ಸಾಹದ ಕೊರತೆ ತೋರಿಸಿದವರ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲವಾಗಿದ್ದು ಉಗುಳಲ್ಪಟ್ಟವರ ಸ್ಥಾನದಲ್ಲಿ ಕೊಡಲಾಗಿದೆ. ಬರಲಿರುವ ಕಷ್ಟ ಕಾಲದಲ್ಲಿ ಅವರು ಅವರ ಭಾಗಗಳನ್ನು ಯಥಾವತ್ತಾಗಿ ಪಡೆಯುತ್ತಾರೆ ಮತ್ತು ಅವರು ದೇವರ ವಾಕ್ಯದ ಮೂಲಕ ಕಲಿಯಬೇಕಾಗಿದ್ದ ಶಿಸ್ತು ಪಾಲನೆಗಳು ಮತ್ತು ದಂಡನೆಗಳ ಬಗ್ಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಯುತ್ತಾರೆ. ಮಹಾಸಂಕಟದ ಸಮಯದಲ್ಲಿ ಅವರು ಮಹಾಸಮೂಹದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ. ಈ ಕಾರಣದಿಂದ ಅವರು ಈ ಮಹಾ ಸಂಕಟಗಳ ಮೂಲಕ ಇಚ್ಛಾಪೂರ್ವಕವಾಗಿ ಮತ್ತು ಸಂತೋಷಪೂರ್ವಕವಾಗಿ ಕ್ರಿಸ್ತನ ಸಿಂಹಾಸನದಲ್ಲಿ ಸ್ಥಾನ ಪಡೆಯಬಹುದಾಗಿತ್ತು. ದೇವರು ಯಾವ ರೀತಿಯಲ್ಲಿ ಕರೆಯುತ್ತಾನೆ? ಹೌ ಗಾಡ್ ಕಾಲ್ಸ್. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೂ ಕಾರಣನೂ ಆದನು. 1 ಕೊರಿಂಥ 1:30. ಕ್ರಿಸ್ತನು ನಮ್ಮ ಜ್ಞಾನವು. ಕ್ರೈಸ್ಟ್ ಅವರ್ ವಿಸ್ಡಮ್. ರಕ್ಷಣೆಯ ಹೆಚ್ಚೆಯಲ್ಲಿ ಜ್ಞಾನಕ್ಕೆ ಪ್ರಥಮ ಹಾಗೂ ಬಹುಮುಖ್ಯವಾದ ಸ್ಥಾನವನ್ನು ನೀಡಲಾಗಿದೆ. ಜ್ಞಾನವಂತನ ಸಾಕ್ಷ್ಯವು ಇದಕ್ಕೆ ಒಪ್ಪುತ್ತದೆ. ಜ್ಞಾನವನ್ನು ಪಡೆಯಬೇಕೆಂಬುದು ಜ್ಞಾನ ಬೋಧನೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ನಾವೆಲ್ಲರೂ ಎಷ್ಟೇ ಒಳ್ಳೆಯ ಕ್ರಮದಲ್ಲಿ ಇಡಲ್ಪಟ್ಟಿದ್ದರೂ, ಎಷ್ಟೇ ಬಲಹೀನರು ಅಥವಾ ಬಲಿಷ್ಠರಾಗಿದ್ದರೂ, ನಾವು ಸೂಕ್ತ ಮಾರ್ಗವನ್ನು ಅನುಸರಿಸಲು ಜ್ಞಾನವು ಪ್ರಧಾನವಾಗಿ ಅವಶ್ಯವಾಗಿದೆ. ಇದನ್ನು ಎಲ್ಲ ಜನರು ಸಾಮಾನ್ಯವಾಗಿ ಒಪ್ಪಿಕೊಳ್ಳುತ್ತಾರೆ. ಬುದ್ಧಿವಂತರೆಲ್ಲರೂ ಇನ್ನೂ ಹೆಚ್ಚಾದ ತಿಳುವಳಿಕೆ ಮತ್ತು ಜ್ಞಾನವನ್ನು ಬಯಸುತ್ತಾರೆ. ಬಹಳ ಮೂರ್ಖವಾದ ಮಾರ್ಗವನ್ನು ಅನುಸರಿಸುವವರು ಸಹ ನಿಯಮದ ಪ್ರಕಾರ ಅವುಗಳನ್ನು ಆ ಸಮಯದಲ್ಲಿ ದಡ್ಡತನವೆಂದು ಅರಿಯದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಆದಿ ಮಾತೆ ಹವ್ವಳೆಂದಿಗೂ ಹಾಗೆಯೇ ಆಯಿತು. ಆದಿ ಮಾತೆ ಹವ್ವಳೊಂದಿಗೂ ಹಾಗೆಯೇ ಆಯಿತು. ಆಕೆಯು ಜ್ಞಾನಕ್ಕಾಗಿ, ತಿಳುವಳಿಕೆಗಾಗಿ ಹಂಬಲಿಸಿದಳು. ನಿಷಿದ್ಧಗೊಳಿಸಿದ ಮರದ ಹಣ್ಣು ಜ್ಞಾನದ ದ್ವಾರವಾಗಿದೆ ಎಂಬಂತೆ ಆಕೆಗೆ ತೋರಿ ಬಂತು. ಸೃಷ್ಟಿಕರ್ತನಿಗೆ ಅವಿಧೇಯತೆ ತೋರುವ ಶೋಧನೆಗೆ ಒಳಗಾದಳು. ಆದ್ದರಿಂದ ಜ್ಞಾನವಂತ ಸಲಹೆಗಾರನು ಆಹ್ಲಾದಕರವಾದ ಜ್ಞಾನದ ಮಾರ್ಗದಲ್ಲಿ ಮತ್ತು ಅದರ ಶಾಂತಿ ಪಥದಲ್ಲಿ ನಮ್ಮನ್ನು ಕೊಂಡೊಯ್ಯುವುದು ಎಷ್ಟು ಅವಶ್ಯವಾಗಿದೆ. ಆದಿಮಾತೆ ಹವ್ವಳು ಮತ್ತು ಆಕೆಯ ಸಮಗ್ರತೆಗೂ ಜ್ಞಾನದ ಮಾರ್ಗದರ್ಶನದ ಅವಶ್ಯಕತೆ ಇರುವಲ್ಲಿ ಆಕೆಯ ಪತನಗೊಂಡ ಅಸಮರ್ಪಕ ಮಕ್ಕಳಾದ ನಮಗೆ ಅಂತಹ ಮಾರ್ಗದರ್ಶನವು ಇನ್ನೂ ಹೆಚ್ಚಾಗಿ ಬೇಕಾಗುತ್ತದೆ. ನಮ್ಮ ಪರಲೋಕದ ತಂದೆ ನಮ್ಮನ್ನು ನೂತನ ಸೃಷ್ಟಿಯ ಸದಸ್ಯತ್ವಕ್ಕೆ ಕರೆಯುವಾಗ ನಮ್ಮ ಎಲ್ಲ ಅಗತ್ಯತೆಗಳನ್ನು ಮುಂತಿಳಿಸಿದ್ದಾನೆ. ನಮ್ಮ ಸ್ವಂತ ಜ್ಞಾನವು ನಮಗೆ ಸಾಕಾಗುವುದಿಲ್ಲ. ವಿರೋಧಿಯು ಮತ್ತು ಆತನ ಮೋಸಕ್ಕೆ ಒಳಗಾದ ಅನುಯಾಯಿಗಳ ಜ್ಞಾನಕ್ಕೆ ನಮ್ಮ ಹಾನಿಗಾಗಿ ಕಾರ್ಯಗತಗೊಳ್ಳುವುದು. ಬೆಳಕು ಕತ್ತಲಾಗಿಯೂ ಕತ್ತಲು ಬೆಳಕಾಗಿಯೂ ತೋರಿ ಬರುವುದು. ಆದ್ದರಿಂದ ನಮ್ಮ ಪ್ರಸ್ತಾಪದ ವಿಷಯ ಕ್ರಿಸ್ತನು ನಮ್ಮ ಜ್ಞಾನವಾಗಬೇಕು ಎಂಬುದು. ನಾವು ಯಾವಾಗಲೂ ದೇವರ ಬಳಿಗೆ ಬರುವ ಮೊದಲು, ನಾವು ಪಾಪ ನಿವೃತ್ತಿಯನ್ನು ಹೊಂದಿಕೊಳ್ಳುವ ಮೊದಲು ಅಥವಾ ಅದರ ಮೂಲಕ ಮಕ್ಕಳ ಸಂಬಂಧವನ್ನು ತಲುಪುವ ಮೊದಲು ನಮಗೆ ಸಹಾಯ, ಮಾರ್ಗದರ್ಶನ ಮತ್ತು ಜ್ಞಾನ ಬೇಕು. ದೇವರು ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆಯುವುದಾದರೆ ದೇವರು ತನ್ನ ಮಗನ ಮೂಲಕವಾಗಿ ನಮಗೆ ಒದಗಿಸಿಕೊಟ್ಟಿರುವುದನ್ನೆಲ್ಲ ನಾವು ಗ್ರಹಿಸಬಹುದಾಗಿದೆ. ಮೇಲಿನಿಂದ ಬರುವ ಜ್ಞಾನವನ್ನು ಕೇಳುವ ಕಿವಿಗಳು ನಮಗೆ ಇರಬೇಕಾದಲ್ಲಿ ಹೃದಯದ ನಿಷ್ಠಾವಂತ ಸ್ಥಿತಿ ಅಗತ್ಯವಿದೆ. ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ರತೆ ಇರಬೇಕು. ಇಲ್ಲವಾದಲ್ಲಿ ನಾವು ಆಲೋಚಿಸಿ ತಿಳಿದುಕೊಳ್ಳಬೇಕಾಗುವುದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮನ್ನು ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ದೇವರ ದೃಷ್ಟಿಯಲ್ಲಿ ನಮ್ಮ ಬಲಹೀನತೆಗಳನ್ನು, ದೋಷಗಳನ್ನು, ಅನರ್ಹತೆಗಳನ್ನು ಗ್ರಹಿಸುವುದರಲ್ಲಿ ವಿಫಲರಾಗುತ್ತೇವೆ. ನಮ್ಮ ನಮ್ರ ಮನಸ್ಸು ಕಂಡುಕೊಳ್ಳುವ ನಮ್ಮ ಎಲ್ಲ ಕೊರತೆಗಳನ್ನು ಒಪ್ಪಿಕೊಳ್ಳುವ, ಅಂಗೀಕರಿಸುವ ಪ್ರಾಮಾಣಿಕತೆ ಮತ್ತು ನಿಷ್ಕಪಟೆ ಇರಬೇಕು. ಈ ದೃಷ್ಟಿಕೋನದಿಂದ ನೋಡುವಾಗ ಯಾರು ದೇವರೊಂದಿಗೆ ನೈತಿಕತೆ ಮತ್ತು ಸಾಮರಸ್ಯಗಳಾಗಿ ಬಯಸುತ್ತಾರೋ ಅಂಥವರಿಗೆ ಕರ್ತನ ಅನುಗ್ರಹವು ಯೇಸು ಕ್ರಿಸ್ತನಲ್ಲಿ ರಕ್ಷಕನನ್ನಾಗಿ ಸೂಚಿಸುತ್ತದೆ. ದೇವರು